ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ಭಾಳಷ್ಟು ಸಲ ಕಾಂಗ್ರೆಸ್ ನಾಯಕರ ಈ ಬರುವ ವಿಧಾನಸಭಾ ಚುನಾವಣೆಯೊಳಗೆ ನಾವು ಮೊದಲ ಟಿಕೆಟ್ ಘೋಷಣೆ ಮಾಡ್ತೀವಿ, 6 ತಿಂಗಳು ಇರ್ತ ಅಂತ ಹೇಳ್ತಿದ್ರು. ಅದರದ್ದು ಒಂದು ಇವತ್ತು ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಮೀಟಿಂಗ್ ಮೊನ್ನೆ 16ನೇ ತಾರೀಕಿಗೆ ಬೆಂಗಳೂರಿನ ಮಾಜಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಕಾರ್ಯಾಧ್ಯಕ್ಷರ ಅವರ ಮನೆಯೊಳಗೆ ಒಂದು ಮೀಟಿಂಗ್ ಆಗೈತಿ. ಆ ಮೀಟಿಂಗ್ದೊಳಗೆ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅವರು, ಮಹಂತೇಶ್ ಕೌಜಿಲ್ಗಿ ಅವರು, ಎ ಬಿ ಪಾಟೀಲ್ರು, ಅಶೋಕ್ ಪಟ್ಟಣ್ಣ ಅವರು, ವೀರ್ಕುಮಾರ್ ಪಾಟೀಲ್ರು, ಸುನೀಲ್ ಹಲ್ಮಣ್ಣ ಅವರ, ಚಿಂಗ್ಳೆ ಅವರು, ಅಂದರೆ ಈ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರೆಲ್ಲ ಕೂಡಿ, ಅಂದರೆ ನಾವು ರಿಕಮೆಂಡ್ ಈ ಹೆಸರುಗಳನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡೋಣ, ಇವ ಫೈನಲ್ ಆದ್ರೆ ನಾವು ಗೆದ್ದು ಬರೋಕ್ಕೆ ಸಾಧ್ಯ ಐತೆ ಅಂತೇಳಿ ಚರ್ಚೆ ಮಾಡಿದ್ದನ್ನಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ನಾವು ನಿಮ್ಗೆ ಹೇಳತ್ತೇವೆ. ಬಹುತೇಕ ನನಗೆ ಮಾಹಿತಿ ಯಾವಾಗಲೂ ತಪ್ಪು ಬರೋದಿಲ್ಲ, ಅಲ್ಲಿ ಚರ್ಚೆ ಆದದ್ದ ನಿಮ್ಮ ಮುಂದೆ ಹೇಳ್ತೇನೆ. ಇವು 2 ಎಪಿಸೋಡ್ ಆಗ್ತವೆ, ಯಾಕಂದ್ರೆ ಇದು 18 ವಿಧಾನಸಭಾ ಕ್ಷೇತ್ರ. ಇವತ್ತನ ಬರೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗನ ನಾನು ನಿಮ್ಮ ಕೂಡ ಅಲ್ಲಿ ನಡೆದಂಥ ವಿಷಯಗಳನ್ನ ಹೇಳ್ತೇನೆ. ಇದ್ರಾಗ ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿ ಕೂಡಿದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ 2 ಕ್ಷೇತ್ರಕ್ಕೆ ಸ್ಪರ್ಧಾ ಮಾಡಬೇಕು. ಯಾಕಂದ್ರೆ ಸರ್ಕಾರ ಬಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಉನ್ನತ ಸ್ಥಾನ ಸಿಗ್ತೈತಿ, ಅವ್ರಿಗೆ ಎಲ್ಲೂ ತೊಂದರೆ ಆಗಬಾರ್ದು, ಅವ್ರ 2 ಕ್ಷೇತ್ರದಿಂದ ಅವ್ರನ್ನ ಗೆಲ್ಲಿಸ್ಕೊಡೋಣ ಅಂತೇಳಿ 2 ಕ್ಷೇತ್ರದಾಗ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಸೌದತ್ತಿ, ಒಂದು ಎಮ್ಕನ್ಮಡಿ ಒಳಗೆ. ಯಾಕಂದ್ರೆ ಅಷ್ಟ ಒಂದು ಅಭಿಮಾನ ಕಾಂಗ್ರೆಸ್ ನಾಯಕರದ, ಜಿಲ್ಲೆ ಜನರದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಭಿಮಾನ, ಎಲ್ಲೂ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ 2 ಕ್ಷೇತ್ರದಾಗ ಒಮ್ಮತದಿಂದ ಒಂದು ನಿರ್ಣಯ ತಗೊಂಡರು. ಇನ್ನು ಅಲ್ಲಿ ಆದದ ಬಹುಪಾಲ ಈ ಸತೀಶ್ ಜಾರಕಿಹೊಳಿ ಅವರು ಇವ್ರನ್ನ ಮೀರಿ ಬಹುತೇಕ ಹೆಸರು ಹೋಗುವ ಬಹುತೇಕ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಅವರ ಯಾವಾಗೂ ಸತೀಶ್ ಜಾರಕಿಹೊಳಿ ಅವ್ರದ ಒಂದು ವಿಶೇಷ ಪ್ರಯೋಗ, ವಿಶಿಷ್ಟ ಪ್ರಯೋಗ ಇರ್ತೈತಿ. ಬಹುತೇಕ ಬೆಳಗಾವಿ ಜಿಲ್ಲಾ ಮೊದಲು ಅವ್ರು ಡಿಕ್ಲೇರ್ ಮಾಡಿಸಿ ಕೆಲಸಕ್ಕೆ ಕರೆಸ್ತಾರು. ಅವಲ್ಲಿ ಅಲ್ಲಿ ಆದಂಥ ಈ ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಥವ್ರ ನಾ ಹೆಸರು ಹೇಳ್ಕೊತ ಹೋಗ್ತೇನೆ. ಯಾಕಂದ್ರೆ ಇದ್ರಾಗ ಬದಲಾವಣೆ ಆಗೋದು ಬಹಳಷ್ಟು ಕಡಿಮೆ ಐತೆ. ಇನ್ನು ಇದು ಬದಲಾವಣೆ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅವ್ರು ಮನಸ್ಸು ಮಾಡಬೇಕು, ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಮನಸ್ಸು ಮಾಡಿದಾಗ ಮಾತ್ರ ಈ ಹೆಸರುಗಳ್ದಾಗ ಬದಲಾವಣೆ ಆಗ್ತೈತೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಹೆಸರು ಹೋಗಿದ್ದಾವೆ, ಅವು ಅಂಕೆ ಫೈನಲನ್ನು 2-3 ಹೆಸರು ಹೋದಲ್ಲಿ ಅವ ಅಲ್ಲಿ ಯಾರ್ಯಾರ್ದು ಆಗ್ತೈತಿ ಅಥವಾ ಯಾರನ್ನು ತೆಗಿತಾರೋ ಬಿಡ್ತಾರೋ ಅನ್ನೋದು ಭಾಳಷ್ಟು ಕಡಿಮೆ ಅದ. ಆದರೂ ನಾ ಹೇಳ್ಕೊತ ಹೋಗ್ತೇನೆ. ಮೊದಲನೇದಾಗಿ ಅಥಣಿ ಕ್ಷೇತ್ರಕ್ಕೆ ಗಜಾನನ್ ಮಂಗಸುಳಿ ವಾಸಲ, ಮಹೇಶ್ ಕುಮಟೋಳಿ ವಿರುದ್ಧ ಇವ್ರ ಬೈ ಇಲೆಕ್ಷನ್ದಾಗ ಸೋತಿದ್ರು, ಅವ್ರ ಹೆಸರು ಸದಾಶಿವ ಬೂಟಾಳೆ ಮತ್ತು ಬಸವರಾಜ್ ಬೂಟಾಳೆ, 3 ಹೆಸರುಗಳು ಹೋಗಿದ್ದಾವೆ ಅಲ್ಲಿಂದ. ಕಾಗವಾಡಕ್ಕೆ ಬಂದ್ರೆ ಅಲ್ಲಿ ರಾಜು ಕಾಗೆ ಅವ್ರದ್ದು ಒಂದ ಹೆಸರು ಚರ್ಚಾದಾಗ ಫೈನಲ್ ಆಗೈತಿ. ಚಿಕ್ಕೋಡಿಗೆ ಬಂದ್ರೆ ಹಾಲಿ MLA ಗಣೇಶ್ ಹುಕ್ಕೇರಿ ಅವ್ರ ಹೆಸರು ಒಂದ ಫೈನಲ್ ಆಗೈತಿ. ಇನ್ನು ಹುಕ್ಕೇರಿಗೆ ಬಂದ್ರೆ ವಿನಯ್ ಪಾಟೀಲ್ರು, ಇವರು ABಪಾಟೀಲ್ರ ಮಗ, ಇನ್ನೊಬ್ರು ಋಷಭ್ ಪಾಟೀಲ್ ಅಂತೇಳಿ DT ಪಾಟೀಲ್ ಅವ್ರ ಮೊಮ್ಮಗ, ಇವು 2 ಹೆಸರು ಹುಕ್ಕೇರಿ ಕ್ಷೇತ್ರದಿಂದ ಫೈನಲ್ ಆಗಿದಾವೆ. ಇನ್ನು ಎಮ್ಕನ್ಮಂಡಿಗೆ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ 2 ಹೆಸರನ್ನ ರಿಕಮೆಂಡ್ ಮಾಡ್ಬೇಕಂತ ಆಗೈತಿ. ಇನ್ನು ನಿಪ್ಪಾಣಿ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಮಾಜಿ ಮಂತ್ರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಪಂಕಜ್ ಪಾಟೀಲ್ ಅವ್ರ ಹೆಸರು ಮತ್ತು ಕಾಕಾ ಸಾಬ್ ಪಾಟೀಲ್ ಅವ್ರ ಮಗಳು ಸುಪ್ರಿಯಾ ದತ್ತ ಪಾಟೀಲ್, 2 ಹೆಸರನ್ನ ನಿಪ್ಪಾಣಿ ಕ್ಷೇತ್ರದಾಗ ಚರ್ಚೆ ಮಾಡಿ ಫೈನಲ್ ಕೊಟ್ಟಿದ್ದಾರೆ. ಅಂದರೆ ಅದ್ರಾಗ ಒಂದು ಹೆಸರು ಫೈನಲ್ ಆಗ್ತಾವೆ. ಅಂದರೆ 3-4 ಇದ್ದಲ್ಲಿ, 2-3 ಇದ್ದಲ್ಲಿ ಅದು ಫೈನಲ್ದಾಗ ಮತ್ತೊಮ್ಮೆ ಕೂಡಿ ಚರ್ಚೆ ಮಾಡಿ ಫೈನಲ್ ಮಾಡ್ಬೋದು. ಆದರೆ ಈಗಕ್ಕೆ ಅಲ್ಲಿ ಅಲ್ಲಿ ಚರ್ಚೆ ಆದಂಥ ಹೆಸರುಗಳು. ಆಮ್ಯಾಗ ಕುರ್ಚಿ ಒಳಗೆ ಘಾಟ್ಗೆ ಅವ್ರ ಮಗ ಅಮಿತ್ ಘಾಟ್ಗೆ ಅಥವಾ ತಮ್ಮಣ್ಣವ್ರ, ಈ ಇಬ್ಬರು ಪೈಕಿ ಒಬ್ಬರದ. ಇನ್ನು ರಾಯ್ಬಾಗ್ ಬಂದ್ರೆ ಮಾವೀರ್ ಮೊಯ್ತಿ ಅವ್ರದ್ದು ಒಂದ ಹೆಸರು ಹೋಗೈತಿ. ಯಾಕೆ ಇದನ್ನು ಹೇಳತ್ತೇನೆ ಅಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದೊಳಗೆ ಇಡೀ ಜಿಲ್ಲೆ ಕಾಂಗ್ರೆಸ್ಸಿನ ಒಂದು 4-5 ಮಂದಿನ ಬಿಟ್ಟರೆ ಬಹುಪಾಲ್ ಎಲ್ಲರೂ ಅವರ ಅಲ್ಲಿ ಚರ್ಚೆ ಆದದ್ನ ಅದ ಫೈನಲ್ ಅನ್ನೋ ಲೆಕ್ಕದಾಗ ಮಾತಾಡಿದ್ದ ನಿಮ್ಮ ಮುಂದೆ ಹೇಳತ್ತೇನೆ. ಈಗ ನಾವು ಆಕಾಂಕ್ಷಿ, ನೀವು ಆಕಾಂಕ್ಷಿ ಅನ್ನೋದನ್ನ ನೀವು ಇನ್ನು ಮುಂದೆ ನನ್ನ ಕೇಳಕ್ ಹೋಗ್ಬೇಡ್ರಿ, ನಮ್ಮ ವಾಹಿನಿಗೆ ಹೇಳ್ಬೇಡ್ರಿ. ಏನಾಗೈತಲ್ಲ ಚರ್ಚೆ ಆದದ್ದು ನಿಮ್ಮ ಮುಂದೆ ಹೇಳ್ತಾನೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಫೈನಲ್ ಮಾಡೋರ, ನಾವು ಅಟ್ಟು ಕೆಲಸ ಮಾಡಿದ್ದು ರೀ, ನಾವು ಅಲ್ಲಿ ಇದನ್ನ ಮಾಡಿದೆವು ಹಂಗೆ ಹಿಂಗೆ ಅಂತ ದಯಮಾಡಿ ನನ್ನ ಕೇಳಕ್ ಹೋಗ್ಬೇಡ್ರಿ. ಅಲ್ಲಿ ಚರ್ಚೆ ಆದದ್ದನ್ನು ನಿಮ್ಮ ಮುಂದೆ ಹೇಳ್ತೇನೆ. ಇನ್ನು ನಿಮ್ಮ ತಾಕತ್ತ, ನಿಮ್ಮ ಸಣ್ಣತನ, ನಿಮ್ಮ ಸಂಘಟನೆ ಇದ್ರೆ ನೀವು ಕಾಂಗ್ರೆಸ್ನಿಂದ ಕುಂದ್ರಾವ್ರು ಇದ್ರೆ ಅಂದ್ರೆ ಈಗೇನು ಕೂಡಿದಾರಲ್ಲ ನಮ್ಮ ಜಿಲ್ಲೆ ಕಾಂಗ್ರೆಸ್ಗೆ ಭೇಟಿಯಾಗಿ ನೀವು ಕನ್ವಿನ್ಸ್ ಮಾಡಿ ನಿಮ್ಮ ಹೆಸರು ಸೇರಿಸ್ಕೋಬಹುದು, ಇಲ್ಲ ಅಂತ ಅನ್ನಂಗಿಲ್ಲ. ಅದನ್ನ ಮನವರಿಕೆ ಮಾಡಿ ಕೊಡ್ಬೇಕು. ಆ ತಾಕತ್ತ ಸೆನೆತನ ನಿಮ್ಮ ಕಡೆ ಇರಬೇಕು. ನಮಸ್ಕಾರ.